ಎಷ್ಟೊಂದು ಸ್ಪೆಷಲ್ ಆದ ಎಷ್ಟೊಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಲ್ವಾ ಬೆಳಿಗ್ಗೆಗೆ? ಆ ಇಂಥ ಒಂದು ಬ್ರೇಕ್ಫಾಸ್ಟ್ ಸಿಕ್ಕಿದ್ರೆ. ನಮಸ್ತೆ ಎಲ್ರಿಗೂ, ಹೇಗಿದ್ದೀರಿ ಎಲ್ರು? ಎಲ್ರು ಆರಾಮವಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತೊಂದು ಒಳ್ಳೆ ಬ್ರೇಕ್ಫಾಸ್ಟ್, ಸ್ಪೆಷಲ್ ಆದ ಬ್ರೇಕ್ಫಾಸ್ಟ್ ಮಾಡುವ ಅಂತ ಇದ್ದೇನೆ. ನಿಮಗೂ ಆ ಬ್ರೇಕ್ಫಾಸ್ಟ್ ಅನ್ನು ಶೇರ್ ಮಾಡುವ ಅಂತ, ನೀವು ಕೂಡ ಟ್ರೈ ಮಾಡಿ, ನೀವು ಕೂಡ ಹೊಸ ಹೊಸ ಬ್ರೇಕ್ಫಾಸ್ಟ್ ತಿನ್ನಿ ಅಂತ. ನನಗಂತೂ ಬ್ರೇಕ್ಫಾಸ್ಟ್ ಏನಾದರೂ ಸ್ಪೆಷಲ್ ಆಗಿರೋದು, ಹೊಸ ಹೊಸದು ಮಾಡೋದಂದ್ರೆ ತುಂಬ ಇಷ್ಟ. ಏನಾದರೂ ಇನೋವೇಷನ್ ಮಾಡ್ತಾ ಇರ್ತೇನೆ. ಬನ್ನಿ ಶುರು ಮಾಡುವ, ಜಾಸ್ತಿ ಕತೆ ಮಾತಾಡೋದು ಬೇಡ. ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅನ್ನು ಶುರು ಮಾಡುವ, ಸಿಂಪಲ್ ಹಾಗೂ ಸುಲಭವಾಗಿ ಆಗುವಂಥದ್ದು. ತುಂಬ ಸುಲಭವಾಗಿ ಬೇಗವಾಗಿ ಮಾಡುವಂಥ ತಿಂಡಿ. ಅದಕ್ಕೆ ನಾನಿಲ್ಲಿ 3/4 ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ರೈಸ್ ಫ್ಲವರ್ ಉಂಟಲ್ಲ ಅದು, ಅದು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡುವ. ಈಗ ಉಪ್ಪೆಲ್ಲ ಮಿಕ್ಸ್ ಮಾಡಿದ ನಂತರ ಇಲ್ಲಿ ನೀರು ಬಿಸಿಯಾಗಿ ಇಟ್ಟಿದ್ದೆ, ಒಳ್ಳೆ ಕುದಿ ಬರ್ತಾ ಇರಬೇಕು ನೀರು. ಆಗ ತೆಗೆದಿದ್ದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು. ಚಪಾತಿ ಹಿಟ್ಟಿಗೆಲ್ಲ ಹಾಕ್ತೇವಲ್ಲ, ಹಾಗೆಯೇ ಎಲ್ಲ ಕಡೆಗೆ ತಾಗುವಷ್ಟು ನೀರು ಹಾಕಿದರೆ ಸಾಕು. ಅಂದಾಜಿಗೆ ಹೇಳೋದಾದರೆ 1 ಕಪ್ಪಿಗೆ 1/4 ಕಪ್ ಅಥವಾ 1.5 ಕಪ್ಪು ಸಾಕು, ಅದಕ್ಕಿಂತ ಜಾಸ್ತಿ ಬೇಡ, ಹಿಟ್ಟು ನೀರಾಗ್ತದೆ. ಎಲ್ಲ ಮಿಕ್ಸ್ ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ಹಾಗೇನೆ ಮುಚ್ಚಿಡುವ, 2-3 ನಿಮಿಷ. ಈಗ ಸ್ವಲ್ಪ ಮಟ್ಟಲ್ಲಿ ತಣ್ಣಗಾಗಿರ್ತದೆ, ನಮಗೆ ಕೈ ಹಾಕ್ಬೋದು ನೋಡಿ. ಆಗ ತುಂಬ ಬಿಸಿಯಾಗಿತ್ತು ನೋಡಿ, ಹೀಗೆ ಮಿಕ್ಸ್ ಆಯಿತು. ಈಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಇಡುವ. ನೋಡಿ ಎಣ್ಣೆ ಎಲ್ಲ ಮಿಕ್ಸ್ ಆಯಿತು ನೋಡಿ, ಈ ರೀತಿ ಇರಬೇಕು. ತುಂಬ ಗಟ್ಟಿ ಕೂಡ ಅಲ್ಲ, ತುಂಬ ನೀರು ಕೂಡ ಅಲ್ಲ. ಈಗ ಇದನ್ನೊಂದು ನಮಗೆ ಸಮಯ ಇದ್ದರೆ 1-5 ನಿಮಿಷ ಮುಚ್ಚಿಡುವ. ಈಗ ಸ್ವಲ್ಪ ಹೊತ್ತಾದ ನಂತರ, 1-5 ನಿಮಿಷದ ನಂತರ ಇದನ್ನು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಮಾಡೋದು. ನಾನು ಈ ಶೇಪಲ್ಲಿ ಮಾಡ್ತಾ ಇದ್ದೇನೆ. ಈಗ ಈ ರೀತಿ ಎಲ್ಲ ಪುಂಡಿ ಮಾಡಿ ಆಯಿತು. ಈಗ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಈಗ ಈ ಪುಂಡಿಯನ್ನು ಉಂಟಲ್ಲ ಸ್ಟೀಮ್ ಮಾಡಿ ಬೇಯಿಸಲಿಕ್ಕೆ, ಸಣ್ಣ ಸಣ್ಣ ಪುಂಡಿ ಅಲ್ಲ, ಒಂದು 10-15 ನಿಮಿಷದೊಳಗೆ ಬೇಯುತ್ತದೆ. ಈಗ ನೋಡಿ ಈ ಪುಂಡಿ ರೆಡಿಯಾಗಿದೆ, ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ. ಅಂಟಿಲ್ಲ ನೋಡಿ, ಸ್ವಲ್ಪ ಅಂಟುದಿಲ್ಲ, ಸುಲಭವಾಗಿ ಮಾಡ್ಬೋದು ಹೀಗೆ ಮಾಡಿದರೆ. ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡುವ. ಮೊದಲಿಗೆ ಇದಕ್ಕೆ 1 ಟೊಮೆಟೊ, ಒಂದು ಸಣ್ಣ ಟೊಮೆಟೊ ಹಾಕಿದ್ರೆ ಆಗ್ಬೋದು. ಈಗ ಟೊಮೆಟೊಕ್ಕೆ ರೇಟ್ ಜಾಸ್ತಿ ಅಲ್ವಾ, ಹಾಗಾಗಿ ನೀವು ಸ್ವಲ್ಪ ಹುಳಿ ಆ್ಯಡ್ ಮಾಡೋದಾದರೆ ಅದು ಕೂಡ ಮಾಡ್ಬೋದು. ನಾನಿಲ್ಲಿ ಟೊಮೆಟೊ ಹಾಕ್ತಾ ಇದ್ದೇನೆ, ನಾನು ರೇಟ್ ಜಾಸ್ತಿ ಆಗೋಕ್ಕಿಂತ ಮೊದಲು ತಂದಿಟ್ಟದು, ಹಾಗಾಗಿ ಇಷ್ಟು ದೊಡ್ಡೊಂದು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಜಾಸ್ತಿ ಮಸಾಲೆ ಹಾಕ್ಲಿಕ್ಕಿಲ್ಲ, ಸ್ವಲ್ಪ ಸ್ವಲ್ಪನೇ ಮಸಾಲೆ ಹಾಕೋದು, ಚಮಚದ ತುದಿಯೇ. ಮತ್ತು ನಮ್ಮ ಪುಂಡಿ ಕೂಡ ಸ್ವಲ್ಪ ಅಲ್ವಾ ನೋಡಿ, ಚಮಚದ ತುದಿಯಲ್ಲಿ ಸ್ವಲ್ಪ ಕೊತ್ತಂಬರಿ, ಎಲ್ಲ ಹಸಿ ಆಯಿತಾ. ಹಾಗೆಯೇ ನೋಡಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ಜೀರಿಗೆ, ಹಾಗೆಯೇ ಅದಕ್ಕಿಂತ ಸ್ವಲ್ಪ ಕಡಿಮೆ ಸಾಸಿವೆ, ಹಾಗೆಯೇ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ, ಮತ್ತು ನೋಡಿ ಸ್ವಲ್ಪನೇ ಸ್ವಲ್ಪ ಮೆಂತ್ಯ. ಮೆಂತ್ಯನ್ನು ಸ್ವಲ್ಪ ಫ್ರೈ ಮಾಡಿದ್ದೇನೆ ಆಯಿತಾ, ಯಾಕೆಂದರೆ ಹಸಿ ಹಾಕಿದ್ರೆ ಉಂಟಲ್ಲ ಅದು ಒಂಥರ ಲೋಳೆ ಬರ್ತದೆ, ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ದೇನೆ. ಕೆಲವರು ಆಲ್ರೆಡಿ ಬಿಸಿ ಮಾಡಿ ಇಟ್ಟಿರ್ತಾರೆ, ಹಾಗಿದ್ರೆ ಅದನ್ನೇ ಹಾಕ್ಬೋದು. ಮತ್ತೆ 1-4 ಮೆಣಸು ಸಾಕು, ಜಾಸ್ತಿ ಬೇಡ. ನಂತರ ಸ್ವಲ್ಪ 1/4 ಸ್ಪೂನಷ್ಟು ತೆಂಗಿನಕಾಯಿ, ತೆಂಗಿನ ತುರಿ, ಯಾಕೆಂದ್ರೆ ಇಲ್ಲಿ ಪುಂಡಿ ಕೂಡ ಸ್ವಲ್ಪನೇ ಇರೋದು, ನೀವು ಜಾಸ್ತಿ ಪುಂಡಿ ಇದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು.
ಈಗ ಇದನ್ನು ತುಂಬಾ ನೈಸ್ ಆಗಿ ಗ್ರೈಂಡ್ ಮಾಡ್ಲಿಕ್ಕಿಲ್ಲ, ಸ್ವಲ್ಪ ತರಿ ತರಿಗ್ಬೇಕು ಆ ರೀತಿ ಗ್ರೈಂಡ್ ಮಾಡ್ಬೇಕು. ತುಂಬಾ ನೈಸ್ ಪೇಸ್ಟ್ ಬೇಡ. ನೋಡಿ ಇಷ್ಟು ತರಿ ತರಿಯಾಗಿ ಗ್ರೈಂಡ್ ಮಾಡಿದ್ದೇನೆ. ನಾನು ಟೊಮೆಟೊ ಹಾಕಿದ್ದು ಯಾಕೆ ಅಂದರೆ, ಟೊಮೆಟೊ ಹಾಕಿದ್ರೆ ಉಂಟಲ್ಲ ಒಳ್ಳೆ ಟೇಸ್ಟ್ ಬರ್ತದೆ, ಒಂಥರ ಸಿಹಿ ಸಿಹಿಯಾಗಿ ಹುಳಿಗಿಂತ ಉಂಟಲ್ಲ ಟೊಮೆಟೊ ಟೇಸ್ಟ್ ಆಗ್ತದೆ, ಅದಕ್ಕೆ ನಾನು ಟೊಮೆಟೊ ಹಾಕಿದ್ದೇನೆ. ನಿಮಗೆ ಆಪ್ಷನಲ್ ಹುಳಿ ಕೂಡ ಹಾಕ್ಬೋದು. ಮತ್ತು ಹುಳಿಯಲ್ಲಿ ಬರೇ ಹುಳಿ ಆಗೋದು, ಟೊಮೆಟೊದಲ್ಲಿ ಹಾಗೆಲ್ಲ, ಹುಳಿ ಮತ್ತು ಸ್ವಲ್ಪ ಸಿಹಿ ಅದು ಎರಡು ಈಕ್ವಲ್ ಆಗಿರೋದ್ರಿಂದ ಒಂಥರ ಟೇಸ್ಟು ಒಳ್ಳೇದು ಬರ್ತದೆ. ಈಗ ಇಲ್ಲಿ ಒಂದು ಬಾಣಲೆ ತಗೊಂಡಿದ್ದೇನೆ, ಅದಕ್ಕೊಂದು ಎರಡು ಸ್ಪೂನಷ್ಟು ಎಣ್ಣೆ, ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾಗುವಾಗ ಸ್ವಲ್ಪ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದು, ಈರುಳ್ಳಿ ಜಾಸ್ತಿ ಹಾಕಿದರೆ ಒಳ್ಳೆಯದಾಗ್ತದೆ ಮಿಡ್ಲು ಮಿಡ್ಲು ತಿನ್ನಲಿಕ್ಕೆ ಸಿಕ್ಕಿದರೆ. ಈಗ ನಾನು ಬೆಲೆ ಜಾಸ್ತಿ ಉಂಟು ಅಂತ ಈರುಳ್ಳಿ ಟೊಮೆಟೊ ಎಲ್ಲ ಹಾಕದೆ ಕಡಿಮೆ ಹಾಕಿ ಎಲ್ಲ ತೋರಿಸಿದರೆ, ಒಂದು 6 ತಿಂಗಳ ನಂತರ ಯಾರಾದರೂ ನೋಡಿದರೆ, ಆವಾಗ ಆ ರೆಸಿಪಿ ಅಷ್ಟೊಂದು ನೋಡಿ ಮಾಡಿದರೆ, ಟ್ರೈ ಮಾಡಿದರೆ ಆ ರೆಸಿಪಿ ಅಷ್ಟೊಂದು ಟೇಸ್ಟ್ ಬರುವುದಿಲ್ಲ. ಅದಕ್ಕೆ ನಾನು ಈಗ ಬೆಲೆ ಜಾಸ್ತಿ ಉಂಟಂತ ಈಗಲೇ ಮಾಡಲಿಕ್ಕೆ ಹೋಗಬೇಡಿ, ಹಾಕುವವರೆಂತ ಜಾಸ್ತಿ ಆದರೂ ಹಾಕಲೇಬೇಕಾಗ್ತದಲ್ವಾ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿ, ಅದು ಸ್ವಲ್ಪ ಬಾಡಿದೆ ಈರುಳ್ಳಿ. ಈರುಳ್ಳಿ ಬಾಡುವಾಗ ಒಂದು ಸ್ವಲ್ಪ 1/2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಫ್ರೈ ಮಾಡುವ. ಈಗ ಈ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಹಾಕಿ ಸ್ವಲ್ಪ ಹೊತ್ತು ಈ ಮಸಾಲೆಯನ್ನು ಫ್ರೈ ಮಾಡುವ. ಯಾಕೆಂದರೆ ನಾವೆಲ್ಲ ಹಸಿ ಮಸಾಲೆ ಹಾಕಿದಲ್ವ, ಹಸಿ ಟೊಮೆಟೊದ ಸ್ಮೆಲ್ ಎಲ್ಲ ಹೋಗಬೇಕಲ್ಲ ಅದಕ್ಕೆ. ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕುವ, ಪುಂಡಿಗೆ ಉಪ್ಪು ಹಾಕಿರ್ತೇವೆ, ಇದಕ್ಕೆ ನೋಡಿಕೊಂಡು ಹಾಕಿದರೆ ಆಯಿತು, ಇಲ್ಲಾಂದ್ರೆ ಉಪ್ಪು ಕಸ ಆಗ್ತದೆ. ಈಗ ನೋಡಿ ಮಸಾಲೆ ಫ್ರೈ ಆಯಿತು. ಈಗ ಮಿಕ್ಸಿ ತೊಳೆದಿಟ್ಟಂಥ ನೀರನ್ನು ಸ್ವಲ್ಪ ಇದಕ್ಕೆ ಸೇರಿಸಿ ಒಳ್ಳೆ ಕುದಿ ಬರಲಿ, ಸ್ವಲ್ಪ ತೊಳ್ಳೆ ಕುದಿ ಬರಲಿ. ಹಸಿ ವಾಸನೆ ಫ್ರೈ ಮಾಡುವಾಗ ಹೋಗಿದೆ, ಆದರೂ ಒಳ್ಳೆ ಮಸಾಲೆ ಬೇಯಲಿ. ಈಗ ನೋಡಿ ಒಳ್ಳೆ ಕುದಿ ಬಂತು. ಈಗ ಒಂದು ಮೊಟ್ಟೆ ತಗೊಂಡು ಇದಕ್ಕೆ ಹಾಕುವ. ಮೊಟ್ಟೆ ಹಾಕಿದ್ಮೇಲೆ ಗ್ಯಾಸನ್ನು ಸ್ವಲ್ಪ ಮೀಡಿಯಂ ಫ್ಲೇಮಿಗೆ ಹಾಕುವ. ನೋಡಿ ಮೊಟ್ಟೆ ಹಾಕಿದ್ದಕ್ಕೋಸ್ಕರ, ಮೊಟ್ಟೆ ಹಾಕುವ ಸಲುವಾಗಿಯೇ ಮಸಾಲೆಗೆ ಮೆಂತೆ ಹಾಕಿದ್ದು, ಇಲ್ಲದಿದ್ದರೆ ಮೆಂತೆ ಬೇಕು ಅಂತ ಇಲ್ಲ. ಇವಾಗ ಮೊಟ್ಟೆನೆಲ್ಲ ಮಿಕ್ಸ್ ಮಾಡುವ. ಈಗ ಈ ನೀರಿನ ಪಸೆ ಇರುವಾಗಲೇ ಈ ಗ್ರೈಂಡ್ ಮಾಡಿಟ್ಟಂತ ಸಾರಿ ಬೇಯಿಸಿಟ್ಟಂತ ಈ ಪುಂಡಿ ಉಂಟಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡು. ಈ ರೀತಿ ನೀರಿರಬೇಕು ಪುಂಡಿ ಹಾಕುವಾಗ, ಯಾಕಂದರೆ ಎಳ್ಕೊಳ್ಬೇಕಲ್ಲ ಪುಂಡಿ. ಅದಕ್ಕೆ ಮಸಾಲೆಯನ್ನು, ನೀರು ಕಡಿಮೆ ಇದ್ದರೆ ಒಂದು ಸ್ವಲ್ಪ ಒಂದು 2 ಸ್ಪೂನಷ್ಟು ನೀರು ಸೇರಿಸಿ ಈಗ ಪುಂಡಿ ಹಾಕಿ ಮಿಕ್ಸ್ ಕೊಟ್ಟ ನಂತರ ಒಂದು ಕಾಯಿ ಮೆಣಸನ್ನು ನೋಡಿ ಈ ರೀತಿ ಕ್ರಾಸ್ ಕ್ರಾಸ್ ಆಗಿ ಕಟ್ ಮಾಡಿ ಹಾಕುವ. ಇದನ್ನೊಳ್ಳೆ ಫ್ಲೇವರ್ ಕೊಡ್ತದೆ ಹಸಿ ಕಾಯಿ ಮೆಣಸು ಹಾಕಿದರೆ. ಈಗ ಇದು ಡ್ರೈ ಆಗಬೇಕು ಫುಲ್ಲು, ಅಷ್ಟೊತ್ತು ಇದನ್ನು ಮಿಕ್ಸ್ ಮಾಡುವ. ನೋಡಿ ಇಷ್ಟು ಡ್ರೈ ಆಗ್ತಾ ಬರುವಾಗ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸುವ. ಇದು ಕೂಡ ಒಂದೊಳ್ಳೆ ಫ್ಲೇವರಿಗೆ, ಇದ್ದರೆ ಹಾಕಿ ಇಲ್ಲದಿದ್ದರೆ ಪರವಾಗಿಲ್ಲ. ನೋಡಿ ಈಗ ಡ್ರೈ ಆಯಿತು ಪುಂಡಿ ಕೂಡ. ಸೂಪರ್, ಅದೊಂದು ಹೆಲ್ದಿ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟಿಗೂ ಆಗ್ತದೆ, ಡಿನ್ನರಿಗೂ ಆಗ್ತದೆ, ಲಂಚ್ ಬಾಕ್ಸ್ ಕೊಂಡೋಗ್ಲಿಕ್ಕೂ ಆಗ್ತದೆ. ಬ್ರೇಕ್ಫಾಸ್ಟ್ ಅಂದರೆ ಬೆಳಿಗ್ಗೆ ಬೆಳಿಗ್ಗೆ ಮಕ್ಕಳಿಗೆ ಈ ಮೊಟ್ಟೆ ರೆಸಿಪಿ ಮೊಟ್ಟೆದೇನಾದರೂ ಕೊಟ್ಟರೆ ಒಳ್ಳೆಯದು, ಅದಕ್ಕೋಸ್ಕರ ಇಲ್ಲೊಂದು ಮೊಟ್ಟೆಯನ್ನು ಹಾಕಿದ್ದೇನೆ. ನಿಮಗೆ ಮೊಟ್ಟೆ ಜಾಸ್ತಿ ತಿನ್ನಲಿಕ್ಕೆ ಬೇಕು ಅಂತಿದ್ರೆ ಒಂದು 2 ಹಾಕಿ. ಇಷ್ಟು ಪುಂಡಿಗೆ ಒಂದು ಮೊಟ್ಟೆ ಸಾಕು ಅಂತ ನನ್ನ ಅನಿಸಿಕೆ. ನೋಡಿ ಕರೆಕ್ಟ್ ಡ್ರೈ ಆಯಿತು, ಕೊತ್ತಂಬರಿ ಸೊಪ್ಪೆಲ್ಲ ಮಿಕ್ಸ್ ಆಯಿತು. ನೋಡಿ ಪುಂಡಿ ಸ್ವಲ್ಪನೂ ಕದಡಲಿಲ್ಲ, ಸ್ವಲ್ಪ ನೆಂತಾಗಲಿಲ್ಲ.
ಈ ಮೆಥಡ್ ಅಲ್ಲಿ ಪುಂಡಿ ಮಾಡಿದ್ರೆ ಕರೆಕ್ಟ್ ಪರ್ಫೆಕ್ಟ್ ಆಗ್ತದೆ. ಹಾಗೇನೆ ಸ್ವಲ್ಪ ತಣ್ಣಗಾಗ್ಬೇಕು, ಈಗ ಗ್ಯಾಸ್ ಆಫ್ ಮಾಡುವ. ಪುಂಡಿ ತಣ್ಣಗಾದ್ಮೇಲೆ ಹಾಕ್ಬೇಕು ಮಸಾಲಕ್ಕೆ. ಎಷ್ಟೊಂದು ಸ್ಪೆಷಲ್ ಆದ ಎಷ್ಟೊಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಲ್ವಾ ಬೆಳಿಗ್ಗೆಗೆ? ಇಂಥ ಒಂದು ಬ್ರೇಕ್ಫಾಸ್ಟ್ ಸಿಕ್ಕಿದ್ರೆ ಆ ದಿನಾನೇ ಸೂಪರ್ ಅಲ್ವಾ. ಬೆಳಗ್ಗಿನ ತಿಂಡಿ ಒಂದು ಸರಿಯಾದ್ರೆ, ಬೇಕಾದ್ರೆ ನೀವು ಅದನ್ನು ಟೆಸ್ಟ್ ಮಾಡಿ, ಬೆಳಗ್ಗಿನ ಒಂದು ತಿಂಡಿ ಸರಿಯಾದ್ರೆ ಉಂಟಲ್ಲ, ಆ ದಿನ ಏನೋ ಫುಲ್ ಖುಷಿ ಖುಷಿಯಾಗಿರ್ತದೆ. ಬೆಳಗ್ಗಿನ ಒಂದು ತಿಂಡಿಯೇ ಸರಿಯಾಗದಿದ್ರೆ ಆ ದಿನ ಮೂಡೇ ಇರುವುದಿಲ್ಲ, ಆ ದಿನ ಏನೋ ಒಂಥರ ಮಿಸ್ಸಿಂಗ್ ಮಿಸ್ಸಿಂಗ್. ಹೌದಾ ಅಲ್ವಾ ಅಂತ ಚೆಕ್ ಮಾಡಿ, ನನಗೆ ಹಾಗೆ, ನಿಮಗೆ ಹೇಗಂತ ಗೊತ್ತಿಲ್ಲ ನೋಡಿ. ನೋಡಿ ಸ್ಪೆಷಲ್ ಆದ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಸೂಪರ್ ಆಗಿದೆ. ಇದರಲ್ಲಿ ಜಾಸ್ತಿ ಫ್ಲೇವರ್ ಯಾವುದು ಬರೋದು ಗೊತ್ತುಂಟಾ? ಟೊಮೆಟೊ ಮತ್ತೆ ಕಾಯಿ ಮೆಣಸಿದ ಫ್ಲೇವರ್ ಜಾಸ್ತಿ ಬರ್ತದೆ. ಸಖತ್ತಾಗಿದೆ, ಸೂಪರ್ ಆಗಿದೆ. ಒಮ್ಮೆ ಟ್ರೈ ಮಾಡಿ ಆಯ್ತಾ? ಸುಲಭ ಅಲ್ವಾ? ತುಂಬ ಜಾಸ್ತಿ ಕೆಲಸ ಇಲ್ಲ ಅಂತ ನನ್ನ ಅನಿಸಿಕೆ. ಸ್ವಲ್ಪ ಕೈ ಬೇಗ ಬೇಗ ಆಡಿಸಿದ್ರೆ ಆಯಿತು. ಆಯ್ತು ಹಾಗಾದ್ರೆ ಇವತ್ತಿನ ಈ ಸ್ಪೆಷಲ್ ಬ್ರೇಕ್ಫಾಸ್ಟ್ ಹೆಸರು ನನಗೇನೆ ಗೊತ್ತಿಲ್ಲ ಎಂತ ಇಡುದು ಅಂತ. ಮೇ ಬಿ ಎಗ್ ಪುಂಡಿ ಇಡ್ಬೋದಾ ಏನಲ್ವಾ, ಅಥವಾ ಬುರ್ಜಿ ಪುಂಡಿ ಏನಾದರೂ ಒಂದು ಇಡುವ. ಆಯ್ತು ಹಾಗಾದ್ರೆ ಈ ಹೊಸ ಥರದ ಬ್ರೇಕ್ಫಾಸ್ಟ್ನ ತಂದ್ಕೊಳ್ತೇನೆ. ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಕೊಡಲಿಕ್ಕೆ ಮಾತ್ರ ಮರಿಬೇಡಿ. ನಾನು ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ. ಅಷ್ಟೊತ್ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್.